ಇದು ಭರತಪುರ ಹಳ್ಳಿಯ ಶೆಟ್ಟಿ ಪರಿವಾರದ ಕತೆ. ಹರಿಓಂ ಶೆಟ್ಟಿ ತನ್ನ ಹೆಂಡತಿ ಹಾಗೂ ಮೂರು ಮಕ್ಕಳ ಜೊತೆಗೆ ಜೀವನ ಮಾಡುತ್ತಿರ್ತಾನೆ. ಹರಿಓಂ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರ್ತಾನೆ. ಅವನ ಮೂರು ಹೆಣ್ಣು ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಅವ್ರ ಜೀವನ ರೂಪಿಸೋದಕ್ಕೆ ಹಂಬಾಲಿಸ್ತಿರ್ತಾನೆ. ಹಳ್ಳಿಯಲ್ಲಿರೋ ಎಲ್ಲರೂ ಆ ಹೆಣ್ಣು ಮಕ್ಕಳಿಗೆ ಓದಿಸೋ ಬದಲು ಅವ್ರ ಮದುವೆಗೆ ಹಣ ಕೊಡ್ಸೋಕ್ಕೆ ಹೇಳ್ತಿರ್ತಾರೆ. ಆಗ ಹರಿಓಂ ಶೆಟ್ಟಿ ತನ್ನ ನಿರ್ಧಾರಕ್ಕೆ ಬದ್ಧವಾಗಿರ್ತಾನೆ. ತನ್ನ ನಿರ್ಧಾರ ಬಿಟ್ಟು ಯಾರ ಮಾತನ್ನು ಕೇಳೋದಿಲ್ಲ. ಒಂದು ದಿನ ಅವನು ಆಫೀಸ್ಗೆ ಹೊರಟಾಗ ಮಧ್ಯ ರಸ್ತೆಯಲ್ಲಿ ಉರ್ಮಿಳಾ ಆಚೆ ಸಿಗ್ತಾಳೆ. ಮಗ್ನೆ, ನಾನು ನಿನ್ಗೆ ಮುಂಚೆನೆ ಹೇಳಿದ್ದ ಅಲ್ವಾ ಮಕ್ಕಳನ್ನೆಲ್ಲ ಎಷ್ಟೊಂದು ಓದಿಸ್ಬಾರ್ದು ಅಂತ? ಆದ್ರೆ ನಾನ್ ಕೇಳ್ಪಟ್ಟೆ ನೀನ್ ಅವ್ರನ್ನ ವಿದೇಶ ಕಳ್ಸೋ ತಯಾರಿಗಳನ್ನ ಮಾಡ್ತಿದ್ಯಾ ಅಂತ. ಹೌದು ಅಜ್ಜಿ, ಇವಾಗಿನ ಕಾಲದ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು, ಎಲ್ಲರೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ನಾನು ನನ್ನ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ ಇದ್ದೀನಿ. ಅವ್ರು ಓದು ಮುಗಿಸಿದ ನಂತರ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಆದ್ರೆ ಮಗ್ನೆ, ಅವ್ರ ಮದ್ವೆ ಎಲ್ಲ? ಅಯ್ಯೋ ಅಜ್ಜಿ, ಅವರಿನ್ನೂ ತುಂಬಾ ಚಿಕ್ಕವರು. ನೀನ್ ಯೋಚನೆ ಮಾಡಬೇಡ, ನಾನಿದ್ದೀನಲ್ಲ, ಎಲ್ಲ ನೋಡ್ಕೋತೀನಿ. ಇಷ್ಟನ್ನು ಹೇಳಿ ಹರಿಓಂ ಶೆಟ್ಟಿ ಅವನ ಆಫೀಸ್ ಕಡೆಗೆ ಹೊರಡ್ತಾನೆ. ಅವನ ಆಫೀಸ್ ತಲುಪ್ತಿದ್ದಂತೆ ಅವನಿಗೊಂದು ವಿಷಯ ಗೊತ್ತಾಗುತ್ತೆ. ಹಳ್ಳಿಯಲ್ಲಿ ಭೂಕಂಪವಾಗಿ ಎಲ್ಲವೂ ಹಾಳಾಗಿರುತ್ತೆ ಅಂತ. ಹರಿಓಂ ವಾಪಸ್ ಮನೆಗೆ ಹೋಗ್ತಾನೆ. ಅಲ್ಲಿ ನೋಡಿದಾಗ ಇಡೀ ಹಳ್ಳಿ ಹಾಳಾಗಿರುತ್ತೆ. ಅಯ್ಯೋ, ಇದೇನಾಗೋಯ್ತು? ನಾನು ಹಾಳಾಗೋದೆ, ನನ್ನ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಇವಾಗ ನಾನು ಏನು ಅಂತ ಮಾಡ್ಲಿ? ಮಕ್ಕಳನ್ನ ವಿದೇಶಕ್ಕೆ ಕಳಿಸಿ ಓದ್ಸೋ ಅಂತ ಕನಸು ಹಾಳಾಗೋಯ್ತಲ್ಲ. ಆದ್ರೆ ನಷ್ಟ ಇಡೀ ಊರಿಗೆ ಆಗ್ತಾ ಇದೆ. ಆದ್ರೆ ಇದೆಲ್ಲ ದೇವರ ಕೃಪೆ, ನಮ್ಗೆಲ್ಲ ಏನು ಆಗಿಲ್ಲ ಅಲ್ವಾ? ಎಲ್ಲರೂ ಇವಾಗಿಂದ ಇವಾಗ್ಲೇ ಹಳ್ಳಿಯನ್ನ ಬಿಟ್ಟು ಹೊರಡಿ. ಸರ್ಕಾರ ಹೇಳಿದೆ ಇಲ್ಲಿ ಇನ್ನೂ ತುಂಬಾ ದೊಡ್ಡ ಭೂಕಂಪ ಆಗಬಹುದು. ನೋಡ್ ನೋಡ್ತಿದ್ದಂತೆ ನದಿಯನ್ನ ದಾಟೋದಕ್ಕೆ ಇಡೀ ಹಳ್ಳಿ ಒಂದ್ ಕಡೆ ಸೇರುತ್ತೆ. ಎಲ್ಲರೂ ನದಿ ದಡಿಯಲ್ಲಿ ನಿಂತು ದೋಣಿಯನ್ನು ಕಾಯ್ತಾ ಇರ್ತಾರೆ. ಅಲ್ಲಿ ಹರಿವಂಶ ಪರಿವಾರ ಕೂಡ ತಮ್ಮ ಸರಿದಿಗಾಗಿ ಕಾಯ್ತಾ ಇರುತ್ತೆ. ಹರಿವಂಶ್ ತನ್ನ ಯೋಜನೆಯಲ್ಲಿ ಮುಳುಗಿದ್ದಾಗ ಅವನ ಭುಜದ ಮೇಲೆ ಯಾರೋ ಕೈ ಇಡ್ತಾರೆ. ಅವನು ತಿರುಗಿ ನೋಡಿ ಭಯಭೀತನಾಗ್ತಾನೆ. ರಕ್ತದಲ್ಲಿ ಮುಳುಗಿದ ಒಬ್ಬ ವ್ಯಕ್ತಿ ಅವನ ಜೊತೆ ಮಾತಾಡ್ತಾನೆ. ತುಂಬಾ ದಿನಗಳಿಂದ ನಮ್ಮನ್ನ ಕಾಯಿಸ್ತಾ ಇದೀಯಾ, ಕಡೆಗೋ ನಮ್ಮ ಕೈಗೆ ನೀನು ಸಿಕ್ಕೇ ಬಿಟ್ಟೆ. ಹರಿವಂಶ ವ್ಯಕ್ತಿನ ನೋಡಿ ತುಂಬಾನೇ ಭಯ ಪಡ್ತಾನೆ. ಅವನ್ ಸುತ್ತ ನೋಡ್ತಾನೆ, ಎಲ್ಲರೂ ನಾರ್ಮಲ್ ಆಗಿರ್ತಾರೆ. ಆ ಪ್ರೀತಾತ್ಮ ಹರಿವಂಶನನ್ನ ಬಿಟ್ಟು ಬೇರೆ ಯಾರ ಕಣ್ಣಿಗೂ ಕಾಣಿಸ್ಕೊಳ್ತಿರ್ಲಿಲ್ಲ. ಯಾರ್ ನೀನು? ನೀನ್ ನನಗೋಸ್ಕರ ಯಾಕೆ ಕಾಯ್ತಾ ಇದ್ದೆ? ಅವನ್ ಮಾತಾಡ್ತಾ ಇದ್ದಾಗ ಅವನ್ ಪಕ್ಕದಲ್ಲೇ ನಿಂತಿದ್ದ ಕಡೆಯ ಮಗಳು ಅವನ್ ಜೊತೆ ಮಾತಾಡ್ತಾಳೆ. ಅಪ್ಪ, ನಾವ್ ಎಷ್ಟೊತ್ತಿಂದ ಇಲ್ಲೇ ಕಾಯ್ತಾ ಇದ್ದೀವಿ ಅಲ್ವಾ? ಎಲ್ರ ನಂಬರ್ ಬರ್ತಾ ಇದೆ, ಆದ್ರೆ ಬೋಟಿನಲ್ಲಿ ನಮ್ ನಂಬರೇ ಬರ್ತಾ ಇಲ್ಲ. ನನ್ಗಂತೂ ತುಂಬಾನೇ ಹಶ್ವಾಗ್ತಿದೆ ಅಪ್ಪ, ಏನ್ ಮಾಡ್ಲಿ? ಎಂತ ದಿನಗಳ ಬಂದ್ಬಿಡ್ತು ನೋಡಿದ್ಯಾ, ಯಾವಾಗ ನಮ್ಮವರಿಗೆ ತುಂಬಾ ದುಃಖ ಆಗತ್ತೆ ಆಗ ನಮಗೆ ನೆಮ್ಮದಿ ಸಿಕ್ಕೋದಿಲ್ಲ. ನಾನ್ ಸರಿಯಾಗಿ ಹೇಳದೆ ತಾನೇ? ಆದ್ರೆ ನೀನ್ ಯಾರು? ನನ್ನಿಂದೇನು ಬೇಕು ನಿನಗೆ? ಆಗ ಹರಿವಂಶನ ದೃಷ್ಟಿ ನದಿಯ ಮಧ್ಯಭಾಗದಲ್ಲಿ ತೇಲುತ್ತಿರುವ ದೋಣಿಯ ಮೇಲೆ ಹೋಗುತ್ತೆ. ಅಲ್ಲಿಂದ ಜೋರಾಗಿ ಧ್ವನಿಗಳು ಕೇಳಿ ಬರ್ತಾ ಇರುತ್ತೆ. ನದಿಯ ಮಧ್ಯಭಾಗದಿಂದ ಎಲ್ಲರೂ ಜೋರಾಗಿ ಕೂಗ್ತಾ ಇರ್ತಾರೆ. ಆಗ ಹರಿವಂಶನ ದೃಷ್ಟಿ ನದಿಯಲ್ಲಿದ್ದ ಆತ್ಮಗಳ ಕಡೆ ಹೋಗುತ್ತೆ. ಆ ಆತ್ಮಗಳು ದೋಣಿಯಿಂದ ಎಲ್ಲರನ್ನು ನದಿಯಲ್ಲಿ ಬೀಳ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಯಾರ್ಯಾರು ನದಿಯೊಳಗಡೆ ಬೀಳ್ತಾ ಇರ್ತಾರೋ ಆ ಪ್ರೇತಾತ್ಮಗಳು ದೇಹದಿಂದ ತಲೆಯನ್ನು ಬೇರೆ ಮಾಡ್ತಾ ಇರುತ್ತೆ. ಮತ್ತು ಕೆಲವು ಪ್ರೇತಾತ್ಮಗಳು ರಕ್ತ ಕುಡಿತಾ ಇರುತ್ತೆ. ಇಂಥ ಭಯಂಕರ ದೃಶ್ಯವನ್ನು ನೋಡಿ ಹರಿವಂಶ ಯೋಚನೆ ಮಾಡ್ತಾನೆ. ಈ ಪ್ರೇತಗಳಿಗೆ ಮನುಷ್ಯರಿಂದ ತೊಂದರೆ ಆಗಿದೆ ಅನ್ಸುತ್ತೆ, ಅದಕ್ಕೆ ಇವು ಮನುಷ್ಯರನ್ನ ಕೊಲ್ತಾ ಇವೆ. ಒಂದು ವೇಳೆ ನಾನು ನನ್ನ ಕುಟುಂಬದ ಜೊತೆ ಹೋದ್ರೆ ನನ್ನ ಜೊತೆ ಜೊತೆಗೆ ನನ್ನ ಕುಟುಂಬದವರನ್ನು ಸಾಯಿಸ್ಬಿಡುತ್ತೆ, ಅದನ್ನ ನಾನು ಸಹಿಸೋಕಾಗೋದಿಲ್ಲ. ಈಗೆಲ್ಲ ಯೋಚನೆ ಮಾಡುತ್ತಿರುವ ಹರಿವಂಶ್ ಅಲ್ಲಿಂದ ತಿರುಗಿ ಹಳ್ಳಿಯ ಕಡೆಗೆ ಓಡಕ್ ಶುರು ಮಾಡ್ತಾನೆ. ಆಗ ಅವನ ಪರಿವಾರದವರು ಅವನನ್ನು ವಾಪಸ್ ಬರಕ್ಕೆ ಹೇಳ್ತಿರ್ತಾರೆ. ಅಯ್ಯೋ, ಅಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಊರಲ್ಲಿ ಏನು ಸರಿ ಇಲ್ಲ, ನೀವು ಬೇಗ ಬನ್ನಿ. ಅಪ್ಪ, ನೀವು ವಾಪಸ್ ಬಂದ್ಬಿಡಿ ಪ್ಲೀಸ್. ಅಲ್ಲಿ ಹೋಗ್ಬೇಡಿ ಅಪ್ಪ, ಅಪ್ಪ ಅಲ್ಲಿ ಹೋಗ್ಬೇಡಿ, ನೀವು ವಾಪಸ್ ಬನ್ನಿ ಪ್ಲೀಸ್. ಆದ್ರೆ ಹರಿವಂಶ್ ಯಾರ ಮಾತನ್ನು ಕೇಳೋದಿಲ್ಲ, ಹಳ್ಳಿ ಒಳಗಡೆ ಓಡ್ ಹೋಗ್ತಾನೆ.
ಅವನು ಓಡಿ ಹಳ್ಳಿಯನ್ನು ತಲುಪಿ ಅಲ್ಲಿ ನೋಡಿದಾಗ ಯಾರೂ ಇರೋದಿಲ್ಲ. ಎಲ್ಲ ಕಡೆ ನಿಶಬ್ದವಾಗಿದೆ. ಹರಿವಂಶ್ ಹಾಳಾಗಿರೋ ಹಳ್ಳಿಯನ್ನ ನೋಡ್ತಾ ಇರುವಾಗ ಒಂದು ಬದಿಯಿಂದ ಒಂದು ಪ್ರೇತಾತ್ಮ ಅವನ ಕಡೆ ಓಡ್ಕೊಂಡು ಬರ್ತಾ ಇರುತ್ತೆ. ಹರಿವಂಶ್ ತನ್ನ ಪ್ರಾಣನ ಉಳಿಸ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾನೆ. ಜೋರಾಗಿ ಓಡಿ ಓಡಿ ಸುಸ್ತಾಗಿ ಒಂದು ಸರ್ಕಾರಿ ಸ್ಕೂಲ್ ಬಿಲ್ಡಿಂಗ್ನ ಕಟ್ಟಿದ ಮೇಲೆ ಕೂತ್ಕೋತಾನೆ. ಅಲ್ಲೇ ಅವನು ಸುಧಾರಿಸ್ಕೊಳ್ಳುವಾಗ ಅಲ್ಲಿ ಎರಡು ಮಕ್ಕಳ ಪ್ರೇತಾತ್ಮ ಹರಿಓಂನ ಕಡೆಗೆ ನಡ್ಕೊಂಡು ಬರ್ತಾ ಇರುತ್ತೆ. ಅವನ ಮುಂದೆ ಬಂದು ನಿಂತು, ಅಂಕಲ್, ನಾವು ತುಂಬ ಒಳ್ಳೆ ಮಕ್ಕಳು ಆಗಿದ್ದೀವಿ ಅಲ್ವಾ? ನೀವು ನಮ್ಮನ್ನ ಯಾಕೆ ಸಾಯಿಸಿದ್ರಿ? ಇವಾಗ ನೀನ್ ಸಾಯ್ತೀಯ. ನಾನು ಮಕ್ಕಳನ್ನ ಯಾಕೆ ಸಾಯಿಸ್ಲಿ? ನಾನು ಮೂರು ಮಕ್ಕಳ ತಂದೆ. ಭಗವಂತ, ಇದೇನಾಗ್ತಾ ಇದೆ ನನಗೆ? ಅಲ್ಲಿ ನನ್ನ ಪರಿವಾರ ಕೂಡ ಒಂಟಿಯಾಗಿದೆ. ನನಗನ್ಸುತ್ತೆ ಇವರೆಲ್ಲ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಹರಿವಂಶ್ ಹೀಗೆ ಮನಸ್ಸಲ್ಲಿ ಯೋಚಿಸ್ತಿರುವಾಗ ಆಗ ಅಲ್ಲಿಗೆ ಒಂದು ಭಯಂಕರವಾದ ಹೆಂಗಸಿನ ಆತ್ಮ ಅವನೆದುರಿಗೆ ಬಂದು ಹರಿವಂಶ್ ಹತ್ರ ಮಾತಾಡುತ್ತೆ. ನೀನ್ ನಿನ್ ಕುಟುಂಬನ ಇಷ್ಟೊಂದು ಪ್ರೀತಿ ಮಾಡುವಾಗ ನೀನ್ ಬೇರೆಯವ್ರ ಬಗ್ಗೆ ಯಾಕೆ ಏನು ಯೋಚನೆ ಮಾಡಲ್ಲ? ಇವಾಗ ನೀನ್ ಸಾಯ್ತೀಯ, ಮತ್ತೆ ತುಂಬಾ ಕೆಟ್ಟದಾಗಿರೋ ಸಾವನ್ನ ಅಪ್ತೀಯ. ಹರಿವಂಶ್ ಇದನ್ನೆಲ್ಲ ನೋಡಿ ಅಲ್ಲಿಂದ ಜೋರಾಗಿ ಓಡಕ್ ಶುರು ಮಾಡ್ತಾನೆ. ಹಾಗೆ ತೋಚದ ಕಡೆ ಓಡ್ತಾ ಓಡ್ತಾ ಮತ್ತೆ ನದಿ ಹತ್ರಕ್ಕೆ ಬರ್ತಾನೆ. ಆದ್ರೆ ಈಗ ಅವನ್ ಗಮನಿಸ್ತಾನೆ, ಅಲ್ಲಿ ಯಾರು ಇರೋದಿಲ್ಲ, ಎಲ್ರೂ ಕಾಣೆಯಾಗಿರ್ತಾರೆ. ದೂರದಲ್ಲಿ ನೋಡಿದಾಗ ಮತ್ತೊಂದು ದೋಣಿಯಲ್ಲಿ ಯಾರೋ ಹೋಗ್ತಿರ್ತಾರೆ. ಅವರ ಮೇಲೂ ಆ ಪ್ರೇತಾತ್ಮಗಳು ಆಕ್ರಮಣ ಮಾಡ್ತಿರ್ತಾರೆ. ಹರಿವಂಶ್ಗೆ ಯಾವುದು ಅರ್ಥ ಆಗ್ತಿರ್ಲಿಲ್ಲ. ಆಗ ಒಂದು ಬದಿಯಿಂದ ಹಳ್ಳಿಯಿಂದ ಓಡ್ ಬರ್ತಾ ಇರೋ ಪ್ರೇತಾತ್ಮಗಳು ಅವನ ಕಡೆಗೆ ಓಡ್ ಬರ್ತಾ ಇದೆ. ಇವಾಗ ನಾನು ತಪ್ಪಿಸ್ಕೊಳ್ಳೋದು ಕಷ್ಟ ದೇವ್ರೇ, ನನ್ನ ಕುಟುಂಬದವರನ್ನ ನೀನೇ ಕಾಪಾಡು. ಓಡಿ ಬಂದ ಎಲ್ಲ ಪ್ರೇತಾತ್ಮಗಳು ಅವನ ಮೇಲೆ ಆಕ್ರಮಣ ಮಾಡ್ತಿರುತ್ತೆ. ಹರಿವಂಶನ ಕಾಳು ಹಿಡಿಯುತ್ತೆ, ಆದ್ರೆ ಅವನು ಬೀಳೋದ್ರಿಂದ ತಪ್ಪಿಸ್ಕೊಳ್ತಾನೆ. ಅವನು ಸುತ್ತ ತಿರುಗಿ ನೋಡ್ತಾನೆ. ಅಲ್ಲಿದ್ದ ಕ್ಷಣಕ್ಕೆ ಒಂದು ಸೇತುವೆ ನಿರ್ಮಾಣವಾಗುತ್ತೆ. ಇದೇಗೆ ಸಾಧ್ಯ ಆಯ್ತು? ಇಷ್ಟೊತ್ತ ತನಕ ಇಲ್ಲಿ ಏನೂ ಇರಲಿಲ್ಲ, ಈ ಸೇತುವೆ ಇಲ್ಲಿಂದ ಬಂತು. ಈಗ ಹರಿವಂಶನಿಗೆ ಇಂಥ ಒಂದು ಮಾಯ ಜಾಲದಲ್ಲಿ ಯಾವುದು ಅರ್ಥ ಆಗ್ತಿರೋದಿಲ್ಲ. ಈ ಸೇತುವೆ ಮೊದಲೇ ಇತ್ತು ಅನ್ಸುತ್ತೆ, ಆದ್ರೆ ಅವನು ಗಮನಿಸಿರ್ಲಿಲ್ಲ ಅನ್ಸುತ್ತೆ. ಹರಿವಂಶ್ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಆ ಸೇತುವೆ ಮೇಲೆ ಹತ್ತಿ ಬಿಡ್ತಾನೆ. ಅಲ್ಲಿಂದ ಅವನು ಮತ್ತೊಂದು ದಡಕ್ಕೆ ಓಡಕ್ಕೆ ಶುರು ಮಾಡ್ತಾನೆ. ಓಡ್ತಾ ಓಡ್ತಾ ಸೇತುವೆ ಮಧ್ಯಭಾಗಕ್ಕೆ ಬರ್ತಾನೆ. ಆಗ ಅವನ ದೃಷ್ಟಿ ಸೇತುವೆ ಮತ್ತೊಂದು ದಡಕ್ಕೆ ಹೋಗುತ್ತೆ. ಅಲ್ಲಿ ಅವನ ಪರಿವಾರ ಅವನನ್ನ ಕರೀತಾ ಇರುತ್ತೆ. ಹಾ ಸುಧಾ, ನಾನು ಬರ್ತಾ ಇದ್ದೀನಿ. ಹಾ ಮಗು, ನಾನು ಬರ್ತಾ ಇದ್ದೀನಿ. ಹರಿವಂಶ್ ಸೇತುವೆ ಮತ್ತೊಂದು ದಡಕ್ಕೆ ಓಡಕ್ ಶುರು ಮಾಡ್ತಾನೆ. ಆ ಎರಡು ಮಕ್ಕಳ ಪ್ರೀತಾತ್ಮ ಅವನ ಮುಂದೆ ಬಂದು ನಿಲ್ಲುತ್ತೆ. ಹರಿವಂಶಿಗೆ ಭಯ ಆಗುತ್ತೆ, ಹಿಂದೆ ತಿರುಗಿ ನೋಡ್ತಾನೆ. ಆಗ ಅಲ್ಲಿ ಸುಮಾರಷ್ಟು ಪ್ರೀತಾತ್ಮಗಳು ಅವನನ್ನ ಸುತ್ತಿರುತ್ತೆ. ಇಲ್ಲ, ಇವಾಗ ನಾನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಾನೇನ್ ತಪ್ಪು ಮಾಡಿದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ನನ್ನ ಹಿಂದೆ ಯಾಕೆ ಬಿದ್ದಿದ್ದಾರೆ ಗೊತ್ತಾಗ್ತಾ ಇಲ್ಲ. ಆಗ ಅದರಲ್ಲಿದ್ದ ಒಂದು ಪ್ರೀತಾತ್ಮ ಹರಿವಂಶಿಗೆ ಹೇಳುತ್ತೆ, ನಾನು ಇವನನ್ನ ಬಿಡಲ್ಲ. ಇವನಿಂದ ಇಡೀ ನನ್ನ ಕುಟುಂಬವನ್ನೇ ಕಳ್ಕೊಂಡೆ. ಇವನು ಜೀವಂತವಾಗಿರೋದು ತುಂಬಾ ಅಪಾಯಕಾರಿ. ನಾವೇನಾದ್ರೂ ಇವನನ್ನ ಬಿಟ್ಟು ಬಿಟ್ರೆ ಎಷ್ಟು ಅಮಾಯಕರ ಪ್ರಾಣ ತೆಗಿತಾನೋ ಯಾರಿಗೂ ಗೊತ್ತಿಲ್ಲ. ನನ್ನ ಬಿಟ್ಟು ಬಿಡಿ, ನಿಮ್ಗೆಲ್ಲ ತಪ್ಪು ಮಾಹಿತಿ ಸಿಕ್ಕಿದೆ, ನಾನು ಯಾರಿಗೂ ಏನು ಮಾಡಿಲ್ಲ. ಆಗ ಮತ್ತೊಂದು ಆತ್ಮ ಹರಿವಂಶನ ಎದುರು ಬಂದು ಮಾತಾಡುತ್ತೆ. ಹರಿವಂಶ್, ನಿನಗೆ ನೆನಪಿದೆಯಾ, ಸರ್ಕಾರದ ಕಡೆಯಿಂದ ಸರ್ಕಾರಿ ಸ್ಕೂಲ್ ಮಾಡೋ ಗುತ್ತಿಗೆ ನಿನಗೆ ಸಿಗದೆ ಇದ್ದಾಗ ನೀನು ಹಣವನ್ನ ಲಂಚವಾಗಿ ಕೊಟ್ಟು ಆ ಟೆಂಡರ್ನ ಪಡೆದಿದ್ದೆ. ನೀನು ಆ 5 ವರ್ಷ ಹಿಂದಿನ ಟೆಂಡರ್ ಬಗ್ಗೆ ಹೇಳ್ತಾ ಇದೀಯಾ? ಆ ಹಾ ಹೌದು, ಆ ಪ್ರಾಜೆಕ್ಟ್ ನನಗೆ ಅಗತ್ಯವಾಗಿ ಬೇಕಾಗಿತ್ತು. ನನ್ನ ಮಕ್ಕಳು ಪೇಟೆಯಲ್ಲಿ ಓದ್ತಾ ಇದ್ದಾರೆ, ಮತ್ತೆ ಅಲ್ಲಿಯ ಫೀಸ್ ತುಂಬಾ ಹೆಚ್ಚಾಗಿರುತ್ತೆ. ನಾನು ಈ ಹಳ್ಳಿಯಲ್ಲಿ ಎಂಜಿನಿಯರ್ ಆಗಿದ್ದು ಅವರ ಕನಸುಗಳನ್ನೆಲ್ಲ ನಾನು ಯಾವ ಥರ ಈಡೇರಿಸ್ಲಿ? ಆಗ ನಾನು ಲಂಚ ಕೊಟ್ಟು ಆ ಟೆಂಡರ್ನ ನನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೆ. ಆದರೆ ಇದರಿಂದ ಯಾರಿಗಾದರೂ ಯಾಕೆ ತೊಂದರೆ ಆಗುತ್ತೆ? ಹರಿವಂಶ್ ಅದನ್ನು ಹೇಳಿದಾಗ ಆ ಸ್ಕೂಲಿನ ಮಕ್ಕಳು ಅವನ ಮುಂದೆ ಬಂದು ಹೇಳ್ತಾರೆ, ಅಂಕಲ್, ನೀವು ಆ ಟೆಂಡರ್ನ ತಗೋತಿರ್ಲಿಲ್ಲ ಅಂದ್ರೆ ನಾವಿವಾಗ ಜೀವಂತವಾಗಿರ್ತಿದ್ವಿ. ಏನಿದ್ರ ಅರ್ಥ? ಇದ್ರ ಅರ್ಥ ತುಂಬಾನೇ ಸಿಂಪಲ್ ಆಗಿದೆ. ನೀವು ನಿಮ್ ಮಕ್ಕಳ ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರಿ.
ಆದ್ರೆ ನೀವು ಊರಲ್ಲಿದ್ದ ಬಡ ಕುಟುಂಬಗಳ ಮಕ್ಕಳ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ ಅಲ್ವಾ ಅಂಕಲ್? ಅದಕ್ಕೆ ನೀವು ಟೆಂಡರ್ ನ ತಗೊಂಡ್ರಿ ಅಲ್ವಾ? ಮತ್ತು ಅದರಲ್ಲೂ ಹಣನ ಉಳಿಸೋ ಯೋಚನೆಯಲ್ಲಿ ನೀವು ಕೆಟ್ಟದಾಗಿರೋ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿದ್ರಿ. ಅದರ ಕಾರಣದಿಂದ ನಮ್ ಶಾಲೆ ಯಾವುದೇ ಕಾರಣ ಇಲ್ದೇನೆ ಬಿದ್ದು ನಾಶವಾಗಿತ್ತು. ಮತ್ತೆ ನಂತರ ಎಷ್ಟೋ ಮಕ್ಕಳ ಪ್ರಾಣ ಹೋಗಿತ್ತು. ಅರ್ಥ ಆಯ್ತಾ? ಇದನ್ನ ಕೇಳಿ ಹರಿವಂಶ್ ನಿನ್ ತಲೆ ದಿಗ್ಭ್ರಾಂತನಾಗ್ತಾನೆ. ಅಲ್ಲೇ ಪಕ್ಕದಲ್ಲಿದ್ದ ಒಂದು ಅಜ್ಜಿಯ ಆತ್ಮ ಹರಿವಂಶನ ಮುಂದೆ ಬಂದು ನಿಂತು ಮಾತಾಡಕ್ ಶುರು ಮಾಡುತ್ತೆ. ಮನುಷ್ಯನಲ್ಲ ನೀನು, ರಾಕ್ಷಸ. ನನ್ ಕುಟುಂಬ ಮತ್ತೆ ನನ್ ಮಕ್ಕಳನ್ನ ನಾಶ ಮಾಡ್ದೆ. ಇವಾಗ ನೀನ್ ಸಾಯ್ತೀಯ. ಇವಾಗ ನಿನ್ ಕುಟುಂಬದವರು ನೀನ್ ಸಾಯೋ ತಮಾಷೆನ ನೋಡ್ತಾರೆ. ಆಗ ಅವರಲ್ಲೇ ಇದ್ದ ಮತ್ತೆರಡು ಆತ್ಮಗಳು ಮುಂದೆ ಬಂದು ಹರಿವಂಶನ ತಲೆ ಕೆಳಗಡೆ ಮಾಡಿ ನಿಲ್ಲಿಸ್ತಾರೆ. ಆಗ ಹರಿವಂಶ್ ಅವುಗಳಿಗೆ ಹೇಳ್ತಾನೆ, ನನ್ನ ತಪ್ಪು ಕ್ಷಮಿಸುವಂತದ್ದಲ್ಲ, ಆದ್ರೂ ಕೂಡ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಆಗ ಆತ್ಮಗಳ ಶಕ್ತಿಯಿಂದ ನೇತಾಡುತ್ತಿದ್ದ ಹರಿವಂಶ್ ಗೋಲಾಕಾರದಲ್ಲಿ ಚಕ್ರದಂತೆ ತಿರುಗೋಕ್ ಶುರು ಮಾಡ್ತಾನೆ. ಇದು ಆಕಸ್ಮಿಕವಲ್ಲ ಇಂಜಿನಿಯರ್ರೇ, ನೀನು ಎಲ್ಲ ಯೋಚನೆ ಮಾಡಿನೇ ಮಾಡಿದೀಯಾ. ನೀನೇನು ಮಾಡಿದೀಯಲ್ವಾ ಅದನ್ನ ಪಾಪ ಅಂತ ಕರೀತಾರೆ. ಆ ಪಾಪಕ್ಕೆ ಕ್ಷಮೆ ಇಲ್ಲ, ಅದಕ್ಕೆ ಶಿಕ್ಷೆ ಇದೆ, ಅದನ್ನ ನಾವೇ ಕೊಡ್ತೀವಿ. ಇಲ್ಲ ಇಲ್ಲ, ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ, ನನ್ನ ಕ್ಷಮಿಸ್ಬಿಡಿ ಪ್ಲೀಸ್, ನನ್ನ ಬಿಟ್ಟು ಬಿಡಿ. ನಿನ್ನ ಇಲ್ಲಿಂದ ಕಳಿಸೋದಕ್ಕೆ ನಾವು ಬಂದಿರೋದು? ನೀನು ಮರ್ತೋಗಿದೀಯ ಇಂಜಿನಿಯರ್, ಕೇವಲ ಅದೊಂದೇ ಕೆಲಸ ನೀನು ಮಾಡಿದ್ದಲ್ಲ, ನೀನು ಮುನ್ಸಿಪಾಲಿಟಿ ಹಾಸ್ಪಿಟಲ್ ಕೂಡ ಕಟ್ಸಿದ್ದೆ. ಇದೇ ತರ ನೀನು ಇಡೀ ಹಳ್ಳಿಯಲ್ಲಿ ಸುಮಾರು ಕೆಲಸ ಮಾಡಿದೀಯ. ಮತ್ತೆ ನೀನು ಇವಾಗ ಇಲ್ಲಿ ನೇತಾಡ್ತಾ ಇರೋ ಸೇತುವೆ ಕೂಡ ನೀನೇ ಮಾಡಿಸಿದ್ದು. ನಿನಗೆ ಗೊತ್ತಾ, ನೀನು ಮಾಡಿರೋ ಎಲ್ಲ ಕೆಲಸಗಳು ಕೂಡ ಇದೇ ತರ ಹಾಳಾಗಿದೆ. ನೀನು ಒಂದು ಎರಡು ಅಲ್ಲ, ಸಾವಿರಾರು ಜನರ ಸಾವಿಗೆ ಕಾರಣನಾಗಿದೀಯ. ಇದನ್ನು ಕೇಳಿ ಹರಿವಂಶಿಗೆ ತಾನು ಮಾಡಿದ್ದ ಎಲ್ಲ ತಪ್ಪುಗಳು ನೆನಪಾಗುತ್ತೆ. ಆಗ ಅವನು ಎಲ್ಲರಿಗೂ ಹೇಳ್ತಾನೆ, ಹಾ, ನನ್ನ ತಪ್ಪನ್ನು ನಾನು ಒಪ್ಕೋತೀನಿ, ಎಲ್ಲ ಪಾಪಗಳನ್ನು ಒಪ್ಕೋತೀನಿ, ನಾನೇ ಇದಕ್ಕೆಲ್ಲ ಕಾರಣ. ಆದ್ರೆ ಪ್ರತಿ ತಂದೆ ತಾಯಿ ಅವರ ಮಕ್ಕಳಿಗೆ ಅಂತಾನೆ ಎಲ್ಲದನ್ನೂ ಮಾಡ್ತಾರೆ. ನಾನು ಕೂಡ ನನ್ನ ಮಕ್ಕಳ ಭವಿಷ್ಯಕ್ಕಾಗಿನೇ ಹೀಗೆ ಮಾಡಿದ್ದು. ಕಾರಣ ಏನೇ ಇರ್ಬೋದು, ಆದ್ರೆ ನಾನು ಈ ದಾರಿಯನ್ನ ಆಯ್ಕೆ ಮಾಡಿಕೊಂಡಿದ್ದು ದೊಡ್ಡ ತಪ್ಪು. ಹರಿವಂಶನ ಕ್ಷಮೆಯಿಂದ ಏನು ಪ್ರಯೋಜನವಾಗೋದಿಲ್ಲ. ಅಲ್ಲಿ ನೋಡ್ತಾ ನೋಡ್ತಾನೆ ಒಂದೊಂದೇ ಆತ್ಮಗಳು ಮಾಯಾಗಕ್ ಶುರುವಾಗುತ್ತೆ. ಹರಿವಂಶನಿಗೆ ಅರ್ಥ ಆಗೋದಿಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ. ಅವನು ಹಾಗೆ ನೇತಾಡ್ತಾನೆ ಇದ್ದಾನೆ. ಸೇತುವೆ ಮೇಲೆ ಯಾರೂ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲ ಮಾಯ ಆಗಿದ್ದಾರೆ. ಅವನ ಕುಟುಂಬಕ್ಕೆ ಮತ್ತೊಂದು ದೋಣಿ ಸಿಗುತ್ತೆ. ಅವನು ದೂರದಿಂದನೇ ತನ್ನ ಕುಟುಂಬವನ್ನು ನದಿಯ ಮತ್ತೊಂದು ಕಡೆಗೆ ಹೋಗೋದನ್ನು ನೋಡುತ್ತಾನೆ. ಯಾವ ಸೇತುವೆ ಮೇಲೆ ಅವನು ನೇತಾಡುತ್ತಿದ್ದನೋ ಆ ಸೇತುವೆ ನಿಧಾನವಾಗಿ ಮಾಯವಾಗುತ್ತದೆ. ಹರಿವಂಶ್ ಈಗ ನದಿಯ ಮಧ್ಯಭಾಗದಲ್ಲಿ ತಲೆ ಕೆಳಗೆ ಹಾಕಿ ಗಾಳಿಯಲ್ಲಿ ನೇತಾಡುತ್ತಿರುತ್ತಾನೆ. ಅವನ ಸುತ್ತ ಅದೇ ಭಯಂಕರವಾದ ಪ್ರೇತಾತ್ಮಗಳು ಅವನಂತೆಯೇ ತಲೆ ಕೆಳಗೆ ಹಾಕಿ ನೇತಾಡ್ತೇವೆ. ಅವುಗಳನ್ನ ನೋಡಿ ಅವನಿಗೆ ತುಂಬಾ ಭಯವಾಗುತ್ತೆ. ನೀನು ಮತ್ತೆ ನಿನಗೆ ಸಹಾಯ ಮಾಡೋ ಯಾರು ಕೂಡ ಇವಾಗ ಈ ಪ್ರಪಂಚದಲ್ಲಿಲ್ಲ. ಇನ್ನು ಮುಂದೆ ಕೂಡ ಯಾವಾಗ ಯಾವಾಗ ನಿನ್ನಂತವ್ರು ಬರ್ತಾರೋ ಅವರನ್ನ ಸಾಯಿಸೋದಕ್ಕೆ ನಾವು ಬರ್ತಾನೆ ಇರ್ತೀವಿ. ಇಷ್ಟನ್ನು ಹೇಳಿ ಆ ಪ್ರೇತಾತ್ಮಗಳೆಲ್ಲ ಹರಿವಂಶನ ಮೇಲೆ ಆಕ್ರಮಣ ಮಾಡುತ್ತೆ.